ಇವನು ಕಣ್ಣಿಟ್ರೆ ಕಲಾಸ್ ಕಾಲಿಟ್ರೆ ಕಳತನ ಫಿಕ್ಸ್ ಇಂತದ್ದೊಬ್ಬ ಚಾಲಾಕಿ ಕಳ್ಳನನ್ನ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವನು ಒಂದು ರೀತಿಯಲ್ಲಿ ಎಲ್ಲರಿಗಿಂತಲೂ ಡಿಫರೆಂಟ್ ಕಳ್ಳ ಅಂತ ಹೇಳಬಹುದು ಸಾಮಾನ್ಯವಾಗಿ ಕಳ್ಳತನ ಹಲವಾರು ವಿಧಾನದಲ್ಲಿ ಕಳ್ಳತನಗಳು ನಡೆಯುತ್ತೆ ಅಂದ್ರೆ ಈಗ ಕಿಟಕಿ ಮುರಿದು ಒಳಗೆ ನುಗ್ಗೋದಿರಬಹುದು ಬಾಗಲ ಚಿಲಕ ಮುರಿದು ಒಳಗೆ ನುಗ್ಗೋದಿರಬಹುದು ಅಥವಾ ಗೋಡೆ ಒಡೆದು ಕನ್ನ ಹಾಕಿಬಿಟ್ಟು ಕಳ್ಳತನ ಮಾಡೋದಿರಬಹುದು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕಳ್ಳತನಗಳನ್ನು ಮಾಡೋದನ್ನ ನಾವು ನೋಡಿದೀವಿ ಮತ್ತು ಪೊಲೀಸರು ಸಹ ಆ ಒಂದು ಮೋಡ್ ಆಫ್ ಆಪರೇಷನ್ ಏನಿರ್ತದೆ ಕಳ್ಳತನ ಕೃತ್ಯ ಯಾವ ರೀತಿ ಮಾಡಿರ್ತಾರ ಅನ್ನೋದ್ರ ಮೇಲೇನೆ ಇವನು ಇಂಥವನೇ ಈ ಕಳ್ಳತನ ಮಾಡಿದ್ದಾನೆ ಅನ್ನೋಷ್ಟರ ಮಟ್ಟಿಗೆ ಒಂದು ಕೆಲವೊಂದು ಸಾರಿ ರೆಕಗ್ನೈಸ್ ಮಾಡೋಂಥದ್ದನ್ನು ಸಹ ನಾವು ನೋಡಿದ್ವಿ ಅಂತಹ ಒಂದು ಏನು ಕಳ್ಳರಿಗಿಂತ ಇವನೊಂದಿಷ್ಟು ಭಿನ್ನ ಹೇಗೆ ಭಿನ್ನ ಅಂತೀರಾ ಇವನೇನಂದರೆ ಇವನೇನು ಈ ಕಳ್ಳ ಇದ್ದಾನೆ ಮೊದಲು ಬೆಳಗ್ಗೆ ಹೊತ್ತಿನಲ್ಲಿ ಬಸ್ನಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಎಲ್ಲಿ ಒಂದು ಕೆಲವೊಂದು ಪ್ರದೇಶದಲ್ಲಿ ವಿಸಿಟ್ ಮಾಡಿ ಅಲ್ಲಿ ಒಂದು ಸಿಂಗಲ್ ಮನೆ ಇರ್ಬೋದು ಮತ್ತು ಒಂಟಿ ಮನೆ ಇರ್ಬೋದು ಮತ್ತು ಚಿಲಕ ಹಾಕಿದ ಮನೆಗಳನ್ನ ಒಂದು ಗುರುತು ಮಾಡ್ಕೊಳ್ತಾನೆ ನಂತರ ರಾತ್ರಿ ವೇಳೆ ಬೈಕ್ನಲ್ಲಿ ಬಂದುಬಿಟ್ಟು ಆ ಒಂದು ಯಾವ ಹಗರತ್ನಲ್ಲಿ ಏನು ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾನೆ ಆ ಒಂದು ಮನೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾನೆ ಆ ಎಸ್ಕೇಪ್ ಆದಂಥ ಅಂದರೆ ಆ ಒಂದು ಕಳ್ಳತನ ಏನೇನು ಚಿನ್ನಾಭರಣ ಇರ್ಬೋದು ಬೆಳ್ಳಿ ಆಭರಣ ಇರ್ಬೋದು ನಗದು ಎಲ್ಲವನ್ನೂ ದೋಚಿಕೊಂಡು ನೇರವಾಗಿ ಗೋವಾಕ್ಕೆ ಹೋಗಿಬಿಡ್ತಾನೆ ಅಲ್ಲಿ ಗೋವಾದಲ್ಲಿ ಅದನ್ನು ಏನು ಸಿಕ್ಕಿದ್ದಂಥ ಏನು ತನಗೇನು ವಸ್ತು ಒಡವೆ ನಗದು ಸಿಕ್ಕಿರುತ್ತೆ ಅದನ್ನು ಅಲ್ಲಿ ಮಾರಾಟ ಮಾಡಿಬಿಟ್ಟು ಮೋಜು ಮಸ್ತಿ ಮಾಡಿ ಮತ್ತೆ ಹುಬ್ಬಳ್ಳಿಗೆ ವಾಪಸ್ಸಾಗ್ತಾನೆ ಅಂದರೆ ಯಾವಾಗ ಹಣ ಖಾಲಿ ಆಗುತ್ತೋ ಅವನು ಮತ್ತೆ ಹುಬ್ಬಳ್ಳಿಗೆ ವಾಪಸ್ಸಾಗ್ತಾನೆ ಈ ರೀತಿ ಅವನೊಂದು ಬಿಸ್ನೆಸ್ಸೇ ಒಂದು ರೀತಿಯಲ್ಲಿ ಮೋಜು ಮಸ್ತಿಗಾಗಿನೇ ಕಳ್ಳತನ ಅನ್ನೋ ರೀತಿಯಲ್ಲೇ ಇವನು ನಿರಂತರವಾಗಿ ಕಳ್ಳತನ ಕೃತ್ಯಗಳನ್ನ ಮಾಡ್ಕೊಳ್ತಾನೆ ಬಂದಿದ್ದಾನೆ ಅವನು ಬೇರೆ ಯಾರೂ ಅಲ್ಲ ಹುಬ್ಬಳ್ಳಿಯ ತಾರಿಹಾಳದ ಕೃಷ್ಣಾನಗರದ ಹುಸೇನ್ ಹಸನಪ್ಪ ಅವನ ಹೆಸರು ಅವನು ಏನಂದರೆ ಒಂದು ತನ್ನದೇ ಆದ ಶೈಲಿನಲ್ಲಿ ಕಳ್ಳತನ ಮಾಡಿಕೊಂಡು ಬರ್ತಾ ಇದ್ದಾನೆ ಅವನು ಒಂದು ಇರೋದು ಒಂದು ಸಣ್ಣ ಒಂದು ಏನು ತಾರಿಹಾಳ ಪ್ರದೇಶದಲ್ಲಿ ಇದ್ದರೂ ಸಹ ಅವನು ಇಡೀ ಹುಬ್ಬಳ್ಳಿ ಅಂತಲ್ಲ ಬೇರೆ ಬೇರೆ ಧಾರವಾಡ ಇರ್ಬೋದು ಬೇರೆ ಬೇರೆ ಕಡೆ ಸಹ ಕಳ್ಳತನ ಕೃತ್ಯಗಳನ್ನು ಮಾಡ್ತಾನೆ ಬಂದಿದ್ದಾನೆ ಹೆಚ್ಚಾಗಿ ಈ ಅವಳಿ ನಗರದಲ್ಲಿ ತನ್ನ ಕೈ ಚಳಕನ ತೋರಿಸಿದ್ದಾನೆ ಅಂತ ಹೇಳ್ಬೋದು ಹಲವಾರು ಹತ್ತಾರು ಪೊಲೀಸ್ ಠಾಣೆಗಳಿಗೆ ಈ ಆರೋಪಿ ಬೇಕಾಗಿತ್ತು ಆದರೆ ಪೊಲೀಸರಿಗೇನೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಅವನು ಕಳ್ಳ ಎಸ್ಕೇಪ್ ಆಗ್ತಾ ಇದ್ದ ಕೊನೆಗೂ ಸಹ ಆ ಕಳ್ಳನ ಬಂಧಿಸುವಲ್ಲಿ ಗ್ರಾಮೀಣ ಠಾಣೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಏನು ಮುರುಗೇಶ್ ಚೆನ್ನಣ್ಣವರ ನೇತೃತ್ವದ ತಂಡ ಆ ಒಂದು ಆರೋಪಿನ ಬಂಧಿಸಿದೆ ಏನು ಹಸನಪ್ಪನ ಬಂಧಿಸಿದೆ ಜೊತೆಗೆ 70,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣಗಳನ್ನು ಸಹ ಸೀಜ್ ಮಾಡಿದೆ ಇಲ್ಲಿ ಏನಂದರೆ ಅವನು ಏನು ಆ ವಿಚಾರಣೆ ಸಂದರ್ಭದಲ್ಲಿ ಅವನು ಯಾವ ರೀತಿ ಮೋಡ್ ಆಫ್ ಆಪರೇಷನ್ ಮಾಡ್ತಾನೆ ಮತ್ತು ಯಾವ ರೀತಿ ಕಳ್ಳತನ ಕೃತ್ಯ ಎಸಗಿದ್ದ ಮತ್ತು ಎಲ್ಲೆಲ್ಲಿ ಕಳ್ಳತನ ಕೃತ್ಯ ಎಸಗಿದ್ದ ಇತ್ಯಾದಿ ವಿಚಾರಗಳು ಒಂದೊಂದಾಗಿಯೇ ಬಹಿರಂಗಗೊಳ್ತಾ ಇದ್ದಾವೆ ಅಲ್ಲಿ ಅವನು ಮುಖ್ಯವಾಗಿ ಏನಂದರೆ ಅವನು ಅಂದರೆ ಅವನಿಗೇನು ಜೀವನದಲ್ಲಿ ಒಟ್ಟು ಮೋಜು ಎಂಜಾಯ್ಮೆಂಟ್ ಮೋಜು ಮಸ್ತಿ ಮಾಡೋದೇ ಅವನ ಒಂದು ಟಾರ್ಗೆಟು ಹಾಗಾಗಿ ಆ ಮೋಜು ಮಸ್ತಿಗೆ ಬೇಕಾದಂತಹ ಹಣನ ಏನಂದರೆ ಕಳ್ಳತನದ ಮೂಲಕ ಕಳ್ಳತನ ಕೃತ್ಯ ಎಸಗುವ ಮೂಲಕ ಸಂಪಾದಿಸ್ತಿದ್ದ ಯಾವುದೇ ಮನೆ ಅಂದರೆ ಅವನು ಯಾರಿಗೂ ರೀತಿ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿನೇ ಟ್ರಾವೆಲ್ ಅಂದರೆ ಬಸ್ನಲ್ಲಿ ಟ್ರಾವೆಲ್ ಮಾಡೋದಿರ್ಬೋದು ನಡ್ಕೊಂಡು ಅಡ್ಡಾಡ್ಕೊಂತ ಮನೆಗಳನ್ನ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಯಾವ ಮನೆಯಲ್ಲಿ ನಾನು ಕಳ್ಳತನ ಮಾಡಬೇಕು ಅನ್ನೋದನ್ನು ಟಾರ್ಗೆಟ್ ಫಿಕ್ಸ್ ಹಗಲೊತ್ತಿನಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ರಾತ್ರಿ ಹೊತ್ತಿನಲ್ಲಿ ಏನಂದರೆ ಬೈಕ್ನಲ್ಲಿ ಹೋಗಿಬಿಟ್ಟು ಆ ಒಂದು ಯಾವ ಟಾರ್ಗೆಟ್ ಮನೇನ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರ್ತಾನೆ ಆ ಮನೆಯಲ್ಲಿ ಹೋಗಿ ಕಳ್ಳತನ ಮಾಡಿಬಿಟ್ಟು ಎಸ್ಕೇಪ್ ಆಗ್ತದೆ ಅಂದರೆ ಒಂದು ರೀತಿಯಲ್ಲಿ ಒಂದು ಡೇ ಆ್ಯಂಡ್ ನೈಟ್ ಹಗಲು ಮತ್ತು ರಾತ್ರಿ ಡೇ ಆ್ಯಂಡ್ ನೈಟ್ ಒಂದು ಚಾಲಾಕಿತನ ಒಂದು ಕಳ್ಳತನ ಒಂದು ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದ ಹಾಗೆ ಏನು ಡೇ ಆ್ಯಂಡ್ ನೈಟ್ ಕಣ್ಣಾಮುಚ್ಚಾಲೆ ಆಡ್ತಿದ್ದಂತಹ ಆರೋಪಿಗೆ ಕೊನೆಗೂ ಸಹ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಅವನಿಂದ ನಗದು ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಇವನಿಂದ ಮತ್ತೆ ಯಾರಿದ್ದಾರೆ ಬೇರೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಸಹ ತನಿಖೆ ಮಾಡ್ತಾ ಇದ್ದಾರೆ ಈ ಕುರಿತು ಎಸ್ ಪಿ ಸಹ ಏನು ಗೋಪಾಲ್ ಬ್ಯಾಕಡವರು ಸಹ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇವನು ಯಾವ ರೀತಿ ಕಳ್ಳತನ ಕೃತ್ಯ ಎಸಗ್ತಿದ್ದ ಮತ್ತು ಏನೆಲ್ಲ ಬೇರೆ ಬೇರೆ ಏನು ಅವನು ಕಳ್ಳತನ ಏನೇನು ಮಾಡ್ತಿದ್ದ ಮತ್ತು ಯಾವ ರೀತಿ ತಪ್ಪಿಸ್ಕೊಂಡು ಅಡ್ಡಾಡ್ತಿದ್ದ ಅನ್ನೋದ್ರ ಬಗ್ಗೆ ಸಹ ಅವರು ಸಹ ಮಾಹಿತಿ ಕೊಟ್ಟಿದ್ದಾರೆ ಲಾಸ್ಟ್ ಜುಲೈ ಮಂತ್ 12 ತಾರೀಕು ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಬ್ಬ ಮೋಹನ್ ಲಕ್ಷ್ಮಣ್ ಬಾವುಟಿ ಅಂತ ಬಂದು ಕೇಸ್ ಕೊಡ್ತಾರೆ ಅವ್ರದ್ದು ತಾರೆಯಾಳಲ್ಲಿ ಅವ್ರ ಮನೆ ಕಳ್ಳತನ ಆಗಿದೆ ಅಂತ ತಿಳ್ಕೊಂಡು ಅವ್ರ ಹಿಂದಿನ ದಿವಸ ಇರಲ್ಲ ಮನೆಯಲ್ಲಿ ಆತ ನಿಮ್ಮ ಅವರು ಬಾಗಲ ಹೊಡೆದು ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಈ ಸಮಪಟ್ಟಂಗೆ ನಮ್ಮ ಹುಬ್ಬಳ್ಳಿ ರೂರಲ್ ಇನ್ಸ್ಪೆಕ್ಟರ್ ನೇತೃತ್ವದ ಟೀಮು ಸುಮಾರು ಕಡೆ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಟೆಕ್ನಿಕಲ್ ಆಸ್ಪೆಕ್ಟ್ ಇರ್ಬೋದು
ಬೇರೆ ಇನ್ಫಾರ್ಮೇಷನ್ ತೆಗೆದಿರ್ಬೋದು, ಸಮರ್ಪಣೆ ಕೆಲಸ ಮಾಡಿ ಒಬ್ಬ ಸಸ್ಪೆಕ್ಟ್ ಕರ್ಕೊಂಬಂದು ಅವ್ರನ್ನ ಮೊನ್ನೆ ದಿವಸ ಎಲ್ಲ ಏನು ಅವ್ರದ್ದು ಗೋಲ್ಡು ಆಗಲಿ ಹೋಗಿತ್ತು ಆ ಸಮಪಟ್ಟಂಗೆ ಸುಮಾರು 70,000 ಅಮೌಂಟ್ ರಿಕವರಿ ಮಾಡಿದ್ದಾರೆ. ಈ ಸಮಪಟ್ಟಂಗೆ ಇದರಲ್ಲಿ ನಮಗೆ ತಿಳಿದು ಏನಂದರೆ ಆ ಸಸ್ಪೆಕ್ಟ್ ಏನೇ ಇದ್ದ ಅವನು ಅವನು ಇಲ್ಲಿ ಅಫೆನ್ಸ್ ಮಾಡೋದು ಆ ಕಡೆ ತನ್ನ ಮೋಜು ಮಸ್ತು ಮಾಡಲಿಕ್ಕೆ ಗೋವಾ ಕಡೆ ಹೋಗೋದು ಅಂತವೆಲ್ಲ ಮಾಡ್ತಿದ್ದ. ಈ ಸಮಪಟ್ಟಂಗೆ ನಮ್ಮ ತನಿಖಾಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ನಾನು ಈ ಟೈಮಲ್ಲಿ ಅಭಿನಂದನೆ ಕೂಡ ಹೇಳ್ತೀನಿ. ಇಲ್ಲ ಈ ಪ್ರಕರಣ ಮತ್ತೆ ಗೊತ್ತಾಗೈತೆ ರೀ, ಉಳಿದು ಮತ್ತೆ ಚೆಕ್ ಮಾಡ್ತೀನಿ. ಒಟ್ಟಾರೆ ಏನು ಕಳ್ಳರು ಏನು ಭಾಳಷ್ಟು ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಏನು ಒಂದು ರೀತಿಯಲ್ಲಿ ಏನು ಕಳ್ಳರು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೂ ತೂರ್ತಾರೆ ಅನ್ನೋ ರೀತಿಯಲ್ಲಿ ಪೊಲೀಸರು ಸಹ ಏನು ನಾವೇನು ಕಡಿಮೆ ಅಲ್ಲ ಅನ್ನೋ ರೀತಿಯಲ್ಲಿ ಕಳ್ಳನನ್ನು ಕೊನೆಗೂ ಸಹ ಅರೆಸ್ಟ್ ಮಾಡಿದ್ದಾರೆ. ಇವನೇನು ಗೋವಾದಲ್ಲಿ ಏನು ಮೋಜು ಮಸ್ತಿ ಮಾಡ್ತಾ ಇದ್ದ ಆ ಎಲ್ಲದಕ್ಕೂ ಸಹ ಒಂದು ಸದ್ಯಕ್ಕೆ ಒಂದು ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಆದರೆ ಏನು ಅವನೇನು ಎಂಜಾಯ್ಮೆಂಟ್ ಇತ್ತು ಸ್ವಲ್ಪ ತಾತ್ಕಾಲಿಕ, ಈಗ ಒಂದಷ್ಟು ಬ್ರೇಕ್ ಬಿದ್ದಿದೆ. ಆದರೆ ಅವನದು ಮೋಟಿವ್ ಏನಂದರೆ ಎಂಜಾಯ್ಮೆಂಟ್, ಕದ್ದ ಹಣದಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಏನು ಗೋವಾದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದ. ಈಗ ಅರೆಸ್ಟ್ ಆಗಿದ್ದಾನೆ ಮತ್ತು ನ್ಯಾಯಾಂಗ ವಶಕ್ಕೆ ಸಹ ಒಪ್ಪಿಸಲಾಗಿದೆ ಮತ್ತು ಹೆಚ್ಚಿನ ಮಾಹಿತಿ ಮುಂದಿನ ಅಂದರೆ ಎಲ್ಲೆಲ್ಲಿ ಅವನು ಕಳ್ಳತನ ಕೃತ್ಯ ಎಸಗಿದ್ದ ಇತ್ಯಾದಿಗಳ ಮಾಹಿತಿನೂ ಸಹ ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಮೋಜು ಮಸ್ತಿ ಏನು ಕಳ್ಳತನ ಕೃತ್ಯದ ಮೂಲಕ ಮೋಜು ಮಸ್ತಿ ಮಾಡಿ ಗೋವಾದಲ್ಲಿ ಎಂಜಾಯ್ ಮಾಡ್ತಿದ್ದ ಆರೋಪಿ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ, ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.